ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಉದ್ಯೋಗ ವಾರ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ನೋಡ್ರಿ, ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ನಾವೇನ್ ಡಿಸ್ಕಸ್ ಮಾಡ್ತೀವಿ ಅಂದ್ರೆ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಏನಪ್ಪಾ ಅಂದ್ರೆ ಒಂದು ಸರ್ಕ್ಯುಲರ್ ಬಂದಿದೆ, ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ನೋಡ್ರಿ, ಏನ್ ಹೇಳ್ತಿದ್ರು ಅಂದ್ರೆ, ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆಸೆಟ್ 2023 ಫಾರ್ ದಿಸ್ ಪೋಸ್ಟ್ ಆಫ್ ಅಸಿಸ್ಟೆಂಟ್ ಪ್ರೊಫೆಸರ್ ವಿಲ್ ಬಿ ಎಕ್ಸ್ಟೆಂಡೆಡ್ ಫ್ರಮ್ 3/10/2023 ಟು 9/10/2023. ಅಂದ್ರೆ ನೋಡ್ರಿ, ಕೆಸೆಟ್ ಎಕ್ಸಾಮಿನೇಷನ್ ಗೋಸ್ಕರ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಏನಿದೆಲ್ಲ ಅದರ ಒಂದು ಡೇಟ್ ಅನ್ನ ಏನ್ ಮಾಡಿದ್ರೆ ಅಂದ್ರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. 3/10/2023 ನಿಮ್ಗೆ ಏನಪ್ಪಂದ್ರೆ 9/10/2023 ಎಕ್ಸ್ಟೆಂಡ್ ಮಾಡಿದ್ದಾರೆ, ಅಂದ್ರೆ ದಿನಾಂಕವನ್ನ ವಿಸ್ತರಣೆ ಮಾಡಿದ್ದಾರೆ. ಹಾಗಾದ್ರೆ ನೋಡ್ರಿ, ಒರಿಜಿನಲ್ ಸಿಲಾಬಸ್ ಏನಿತ್ತು, ಯಾವಾಗ ಕರೆದಿದ್ರು ಅದನ್ನೆಲ್ಲ ನೋಡಿದಾದ್ರೆ, ಮುಂಚೆ ಏನ್ ಮಾಡಿದ್ರಪ್ಪ ಅಂದ್ರೆ 11/9/2023 ಅಧಿಸೂಚನೆ ಬಂದಿತ್ತು. ನಿಮಗೆ ಸಮಯಾವಕಾಶ ಯಾವಾಗಿತ್ತಪ್ಪ ಅಂದ್ರೆ, ಅರ್ಜಿ ಸಲ್ಲಿಸಲು ಕೊನೆ ದಿನಾಂಕ 3/9/2023 ಇತ್ತು. ಅದನ್ನೀಗ ಏನ್ ಮಾಡಿದ್ರೆ ಅಂದ್ರೆ 3/10/2023 ಏನ್ ಮಾಡಿದ್ರೆ ಅಂದ್ರೆ 9/10/2023 ನಿಮಗೆ ಎಕ್ಸ್ಟೆನ್ಷನ್ ಅನ್ನ ಮಾಡಿದ್ದಾರೆ. ಸೊ ನೋಡ್ರಿ, ಅಭ್ಯರ್ಥಿಗಳು ಕೆಸೆಟ್ 2023ಕ್ಕೆ ಆನ್ಲೈನ್ ಮೂಲಕ ಮಾತ್ರ ಅರ್ಜಿ ಸಲ್ಲಿಸಬಹುದು, ಯಾವುದೇ ಇತರೆ ನಮೂನೆಯಲ್ಲಿ ಅರ್ಜಿ ಸ್ವೀಕರಿಸಲಾಗುವುದಿಲ್ಲ. ಕೆಎ ವೆಬ್ಸೈಟ್ ಆದಂತಹ https://kea.ke.in ಅನ್ನು ಪ್ರವೇಶಿಸುವ ಮೂಲಕ ಆನ್ಲೈನ್ ಅರ್ಜಿಗಳನ್ನು ನೀವು ಸಲ್ಲಿಸಬಹುದಾಗಿದೆ. ಸೊ ನೋಡ್ರಿ, ಅರ್ಜಿಗಳನ್ನ ನೀವೇನಪ್ಪ ಅಂದ್ರೆ ಕೆಎ ಅವರ ಅಫಿಷಿಯಲ್ ವೆಬ್ಸೈಟ್ ಆದಂತ https://kea.ke.in ಮೂಲಕನೇ ಭರ್ತಿ ಮಾಡಬೇಕಾಗುತ್ತದೆ. ಸೊ ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ನಾವೇನ್ ನೋಡ್ತಾ ಹೋಗೋಣ ಅಂದ್ರೆ, ವಯೋಮಿತಿ ನೋಡೋದಾದ್ರೆ, ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ ತೆಗೆದುಕೊಳ್ಳಲು ಗರಿಷ್ಠ ವಯೋಮಿತಿ ಇರುವುದಿಲ್ಲ, ಅಂದ್ರೆ ಯಾವುದೇ ತರನಾದ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಸೊ ನೋಡ್ರಿ, ಪರೀಕ್ಷಾ ಶುಲ್ಕವನ್ನ ನೋಡೋದಾದ್ರೆ, ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಮತ್ತು ಇತರ ರಾಜ್ಯದ ಅಭ್ಯರ್ಥಿಗಳಿಗೆ 1,000 ರೂಪಾಯಿ ಅರ್ಜಿ ಶುಲ್ಕ ಇದ್ರೆ, ಅದೇ ನೋಡ್ರಿ ಪ್ರವರ್ಗ 1 SC ST PWD ಮತ್ತೆ ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂದ್ರೆ 700 ರೂಪಾಯಿ ಅರ್ಜಿ ಶುಲ್ಕ ಇಲ್ಲಿ ಇರುತ್ತದೆ. ಸೊ ನೋಡ್ರಿ, ಯಾವ ತರನಾಗಿ ಪಾವತಿಸಬೇಕಂದ್ರೆ, ಶುಲ್ಕವನ್ನು ಕರ್ನಾಟಕದಲ್ಲಿನ ಗಣಕೀಕೃತ ಅಂಚೆ ಕಚೇರಿಗಳಲ್ಲಿ ಮಾತ್ರ ಪಾವತಿಸಬೇಕು. ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ, ಯಾವ ಪೋಸ್ಟ್ ಆಫೀಸ್ ಅಲ್ಲಿ ಏನಪ್ಪಾ ಅಂದ್ರೆ ಕಂಪ್ಯೂಟರೈಸ್ಡ್ ಪೋಸ್ಟ್ ಆಫೀಸ್ ಇದೆ, ಯಾವ್ದು ಪೋಸ್ಟ್ ಆಫೀಸ್ ಏನಪ್ಪಾ ಅಂದ್ರೆ ಗಣಕೀಕೃತ ಅಂಚೆ ಕಚೇರಿ ಇದೆಯಲ್ಲ, ಅಲ್ಲಿ ಮಾತ್ರ ಪಾವತಿ ಮಾಡಬಹುದಾಗಿದೆ. ಸೊ ಈಗ ನೋಡ್ರಿ, ಪರೀಕ್ಷಾ ವಿಧಾನವನ್ನ ನೋಡೋದಾದ್ರೆ, ಕೆಸೆಟ್ ಪರೀಕ್ಷೆಯಲ್ಲಿ 2 ಪ್ರಶ್ನೆ ಪತ್ರಿಕೆಗಳು ಇರುತ್ತವೆ. 2 ಪತ್ರಿಕೆಗಳು ಸಹ ಬಹುಸಂಖ್ಯೆ ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿರುತ್ತದೆ. ಪರೀಕ್ಷೆ ದಿನಾಂಕ ಏನಂದ್ರೆ ಎಕ್ಸ್ಟೆಂಡ್ ಆಗಬಹುದು, ಯಾಕಂದ್ರೆ ಇಲ್ಲಿವರೆಗೂ 26/11/2023 ಇತ್ತು, ಮುಂದೆ ಇದ್ರ ಬಗ್ಗೆ ಕನ್ಫರ್ಮೇಶನ್ ಕೊಟ್ಟಿದ್ದಲ್ಲ, ಹಾಗಾಗಿ 26/11/2023 ಏನಪ್ಪಾ ಅಂದ್ರೆ ಎಕ್ಸಾಮ್ ಇರಬಹುದು ಅಥವಾ ಆ ಡೇಟ್ ಅನ್ನು ಕೂಡ ಅವರು ವಿಸ್ತರಣೆ ಮಾಡಬಹುದು. ಸೊ ನೋಡ್ರಿ, 26/11/2023 ಅಂತ ಹೇಳಿದ್ದಾರೆ. ಸೊ ಮೊದಲನೇ ಅವಧಿಯಲ್ಲಿ ನಿಮ್ಗೆ ಏನಪ್ಪಾ ಅಂದ್ರೆ ಪತ್ರಿಕೆ ಒಂದಿರುತ್ತೆ, 100 ಅಂಕಗಳಿರ್ತವೆ, 50 ಪ್ರಶ್ನೆಗಳಲ್ಲಿ ನಿಮ್ಗೆ ಕಡ್ಡಾಯವಾಗಿರುತ್ತೆ. ಸಮಯ ನೋಡ್ರಿ, 1 ಗಂಟೆ ಕಾಲಾವಕಾಶ ಇರುತ್ತೆ, ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆವರೆಗೆ ನಿಮ್ಗೆ ಸಮಯವನ್ನ ಕೊಟ್ಟಿರ್ತಾರೆ. ಎರಡನೇ ಅವಧಿಯಲ್ಲಿ ಪತ್ರಿಕೆ 2 ಇರುತ್ತೆ, 200 ಅಂಕಗಳಿರುತ್ತೆ, 100 ಪ್ರಶ್ನೆಗಳು ಇಲ್ಲಿ ಕಡ್ಡಾಯವಾಗಿರುತ್ತವೆ, 2 ಗಂಟೆ ಕಾಲಾವಕಾಶ ಕೊಟ್ಟಿರ್ತಾರೆ, ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ಇದಕ್ಕೆ ಸಮಯ ಇರುತ್ತೆ. ಸೊ ಪತ್ರಿಕೆ 1ರಲ್ಲಿ ಏನಿರುತ್ತಪ್ಪ ಅಂದ್ರೆ, ಈ ಪತ್ರಿಕೆಯು ಅಭ್ಯರ್ಥಿಯ ಸಾಮಾನ್ಯ ಪತ್ರಿಕೆ ಆಗಿದ್ದು, ಸಾಮಾನ್ಯ ಜ್ಞಾನ ಬೋಧನೆ ಹಾಗೂ ಸಂಶೋಧನೆಯ ಅಭಿರುಚಿಗೆ ಸಂಬಂಧಿಸಿರುತ್ತದೆ. ಅಭ್ಯರ್ಥಿಗಳ ಸಾಮಾನ್ಯ ತಿಳುವಳಿಕೆಗಳನ್ನು ಗೌರವಿಸುವ ಹಾಗೂ ಯೋಚನಾ ಸಾಮರ್ಥ್ಯವನ್ನು ಅಳೆಯುವಂತಹದ್ದಾಗಿರುತ್ತದೆ. ಈ ಪತ್ರಿಕೆಯು 50 ಬಹುಸಂಖ್ಯೆ ಆಯ್ಕೆಯ ಪ್ರಶ್ನೆಗಳನ್ನು ಒಳಗೊಂಡಿದ್ದು, ಪ್ರತಿ ಪ್ರಶ್ನೆಗೂ 2 ಅಂಕಗಳಾಗಿರುತ್ತದೆ ಹಾಗೂ ಎಲ್ಲಾ ಪ್ರಶ್ನೆಗಳಿಗೂ ಕಡ್ಡಾಯವಾಗಿ ಉತ್ತರಿಸಬೇಕಾಗಿರುತ್ತದೆ. ಇದಾದ್ಮೇಲೆ ನೋಡ್ರಿ, ಪತ್ರಿಕೆ 2 ಏನಿರುತ್ತೆ ಅಂದ್ರೆ ವಿಷಯ ಪತ್ರಿಕೆ ಇರುತ್ತೆ. ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಷಯದ ಸಾಮಾನ್ಯ ಜ್ಞಾನದಲ್ಲಿ ಈ ಪತ್ರಿಕೆಯು ಇರುತ್ತದೆ. ಈ ಪತ್ರಿಕೆಯು 100 ಕಡ್ಡಾಯ ಬಹುಸಂಖ್ಯಾ ಆಯ್ಕೆ ಪ್ರಶ್ನೆಗಳನ್ನು ಒಳಗೊಂಡಿದ್ದು, ಪ್ರತಿ ಪ್ರಶ್ನೆಗೂ 2 ಅಂಕಗಳಿರುತ್ತದೆ, ಗರಿಷ್ಠ 200 ಅಂಕಗಳಿರುತ್ತದೆ. ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಜೊತೆಗೆ ನೀಡುವ ಪೇಪರ್ 1 ಮತ್ತು ಪೇಪರ್ 2 OMR ಹಾಳೆಯಲ್ಲಿ ನಿಗದಿಪಡಿಸಿದ ನಮೂನೆಯಲ್ಲಿ ಉತ್ತರಗಳನ್ನು ನೀವು ಗುರುತಿಸಬೇಕಾಗುತ್ತದೆ. ಸೊ ನೋಡ್ರಿ, ಕ್ವಾಲಿಫಿಕೇಶನ್ಸ್ ಏನಿದೆ ಇಲ್ಲಿ, ನೀವು ಪರೀಕ್ಷಾ ಫಲಿತಾಂಶ ಪ್ರಕಟ ಆಗ್ಬೇಕಾದ್ರೆ ನೀವೇನ್ ತೆಗೆದುಕೊಂಡ್ರೆ ಇಲ್ಲಿ ಕ್ವಾಲಿಫೈ ಆಗ್ತೀರಾ ಅನ್ನೋದನ್ನ ನೋಡೋದಾದ್ರೆ ನೋಡ್ರಿ, ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯಲು ಹಾಗೂ ಫಲಿತಾಂಶದ ಪ್ರಕಟಣೆ ನಿಯಮ ಮತ್ತು ಹಂತಗಳನ್ನು ಈ ಕೆಳಗೆ ನೀಡಲಾಗಿದೆ. ಸಹಾಯಕ ಪ್ರಾಧ್ಯಾಪಕರ ಅರ್ಹತೆಗಾಗಿ ಅಭ್ಯರ್ಥಿಗಳು ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆಗಳ ಒಟ್ಟು ಅಂಕಗಳಲ್ಲಿ ಕೆಳಗೆ ನಿರ್ದಿಷ್ಟಪಡಿಸಿದ ಕನಿಷ್ಠ ಅಂಕಗಳನ್ನು ನೀವು ಪಡಿಬೇಕು, ಪೇಪರ್ 1 ಮತ್ತೆ ಪೇಪರ್ 2 ಎರಡನ್ನು ಸೇರಿಸಿ. ಸೊ ನೋಡ್ರಿ, ನೀವು ಜನರಲ್ ಕ್ಯಾಟಗರಿಗೆ ಸೇರಿದ್ರೆ ನಿಮ್ಗೆ ಏನಪ್ಪಾ ಅಂದ್ರೆ 2 ಸರಾಸರಿ ತೆಗೆದಾಗ ನಿಮ್ದು ಏನಪ್ಪಾ ಅಂದ್ರೆ ಮಿನಿಮಮ್ ನೀವು 40% ಅಂಕಗಳನ್ನ ಅಥವಾ 40% 40% 40% ಅಂಕಗಳನ್ನು ನೀವು ತೆಗೆದುಕೊಳ್ಬೇಕು. ಅದೇ ನೀವು ನೋಡ್ರಿ SC ST ಕ್ಯಾಟಗರಿ 1 2A 2B 3A 3B ಮತ್ತೆ ವಿಕಲಚೇತನರು ಮತ್ತೆ ಟ್ರಾನ್ಸ್ಜೆಂಡರ್ ಆಗಿದ್ರೆ ನೀವು ಸರಾಸರಿ 35% ಅಂಕಗಳನ್ನು ಇಲ್ಲಿ ತೆಗೆದುಕೊಳ್ಬೇಕಾಗುತ್ತದೆ.
ಸೊ ಅದಕ್ಕೆ ಯಾವ ತರನಾಗಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ಸೂತ್ರವನ್ನು ಕೂಡ ಕೊಟ್ಟಿದ್ದಾರೆ, ಇದನ್ನ ನೋಡ್ರಿ. ಕೆಸೆಟ್ ಪಠ್ಯಕ್ರಮ ಮತ್ತೆ ಪ್ರಶ್ನೆ ಪತ್ರಿಕೆಯನ್ನ ನೋಡೋದಾದ್ರೆ ಪರೀಕ್ಷಾ ಪಠ್ಯಕ್ರಮ ನೋಡ್ರಿ. ಕೆಸೆಟ್ ಪರೀಕ್ಷಾ ಪಠ್ಯಕ್ರಮವು ಯುಜಿಸಿ ಸಿಎಸ್ಐಆರ್ ನೆಟ್ ನಿಗದಿಪಡಿಸಿರುವ ಪಠ್ಯಕ್ರಮದ ಮಾದರಿಯಲ್ಲೇ ಇರುತ್ತದೆ. ಎಲ್ಲಾ ವಿಷಯಗಳ ಪಠ್ಯಕ್ರಮವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ನಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಕೆಎನಿಂದ ವಿಷಯಗಳ ಪಠ್ಯಕ್ರಮಗಳನ್ನು ಅಭ್ಯರ್ಥಿಗಳಿಗೆ ಪ್ರತ್ಯೇಕವಾಗಿ ಕಳುಹಿಸಲಾಗುವುದಿಲ್ಲ. ಕನ್ನಡ ಮತ್ತು ಇಂಗ್ಲಿಷ್ ಆವೃತ್ತಿಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಾಸಗಳು ಕಂಡು ಬಂದಲ್ಲಿ ಇಂಗ್ಲಿಷ್ ಆವೃತ್ತಿಗಳಲ್ಲಿರುವುದೇ ಅಂತಿಮವೆಂದು ಪರಿಗಣಿಸಬೇಕು. ಜೊತೆಗೆ ನೋಡ್ರಿ ವಿಷಯಗಳನ್ನ ನೋಡೋದಾದ್ರೆ ವಿಷಯ ಮತ್ತು ಕೆಸೆಟ್ ಪಠ್ಯಕ್ರಮ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಎಲ್ಲಾ ಪ್ರಶ್ನೆಗಳು ಕಡ್ಡಾಯವಾಗಿದ್ದು ಪತ್ರಿಕೆ ಸಂಪೂರ್ಣ ಪಠ್ಯಕ್ರಮವನ್ನು ಒಳಗೊಂಡಿರುತ್ತದೆ. ಎಲ್ಲಾ ಕೆಸೆಟ್ ವಿಷಯಗಳ ಪಠ್ಯಕ್ರಮವನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಂತರ್ಜಾಲದಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಕೆಸೆಟ್ ಪರೀಕ್ಷೆಯು 41 ವಿಷಯಗಳಿಗೆ ನಡೆಯಲಿದ್ದು 41 ವಿಷಯಗಳ ಹೆಸರು, ವಿಷಯಗಳ ಕೋಡ್ ಮತ್ತು ಪ್ರಶ್ನೆ ಪತ್ರಿಕೆ ಆವರಣ ಆವೃತ್ತಿಯು ಕೆಳಕಂಡಂತೆ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ, ಇವು 41 ವಿಷಯಗಳಿದೆ. ಸೊ ವಿಷಯಗಳನ್ನು ನೋಡಿದ್ರೆ ವಾಣಿಜ್ಯ ಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಇಂಗ್ಲಿಷ್, ರಾಜ್ಯಶಾಸ್ತ್ರ, ಇತಿಹಾಸ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಹಿಂದಿ, ನಿರ್ವಹಣೆ, ಪ್ರವಾಸೋದ್ಯಮ ಮತ್ತು ಪ್ರವಾಸೋದ್ಯಮ ಆಡಳಿತ ಮತ್ತು ನಿರ್ವಹಣೆ, ಶಿಕ್ಷಣ, ಗ್ರಂಥಾಲಯ ಮತ್ತು ಮಾಹಿತಿ ತಂತ್ರಜ್ಞಾನ, ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ, ಮನೋವಿಜ್ಞಾನ, ಸಮಾಜ ಕಾರ್ಯ, ಅಪರಾಧ ಶಾಸ್ತ್ರ, ಕಾನೂನು, ಸಂಸ್ಕೃತ, ದೈಹಿಕ ಶಿಕ್ಷಣ, ಜಾನಪದ ಸಾಹಿತ್ಯ, ಉರ್ದು, ಸಾರ್ವಜನಿಕ ಆಡಳಿತ, ಗಣಕಯಂತ್ರ, ಗಣಕ ವಿಜ್ಞಾನ ಮತ್ತು ಅನ್ವಯ, ಭೌತಿಕ ವಿಜ್ಞಾನಗಳು, ಗಣಿತ ವಿಜ್ಞಾನಗಳು, ರಾಸಾಯನಿಕ ವಿಜ್ಞಾನಗಳು, ಜೀವ ವಿಜ್ಞಾನಗಳು, ಪರಿಸರ ವಿಜ್ಞಾನಗಳು, ಗ್ರಹ ವಿಜ್ಞಾನ, ವಿದ್ಯುನ್ಮಾನ ವಿಜ್ಞಾನ, ಭೂ ವಿಜ್ಞಾನ, ಪುರಾತತ್ವ ಶಾಸ್ತ್ರ, ಮಾನವಶಾಸ್ತ್ರ, ಮರಾಠಿ ತತ್ವಶಾಸ್ತ್ರ, ಮಹಿಳಾ ಅಧ್ಯಯನ, ಭಾಷಾಶಾಸ್ತ್ರ, ಪ್ರದರ್ಶಕ ಕಲೆಗಳು, ಸಂಗೀತ, ದೃಶ್ಯ ಕಲೆ, ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ವಿಷಯಗಳು ಇಲ್ಲಿ ಇರ್ತವೆ. ಇದರಲ್ಲಿ ನೀವು ಯಾವ್ದಾದ್ರೂ ಒಂದನ್ನು ನೀವು ಮಾಡಬೇಕು. ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆ ಬರೆಯುವ ವಿಷಯದಲ್ಲಿ ಯುಜಿಸಿ ನವದೆಹಲಿಯಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯ ಅಥವಾ ಸಂಸ್ಥೆಯಿಂದ ಸ್ನಾತಕೋತ್ತರ ಅಥವಾ ಯಾವುದೇ ತತ್ಸಮಾನ್ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕು. ಅಂದ್ರೆ ನೋಡ್ರಿ, ಯಾರು ಯುಜಿಸಿ ನವದೆಹಲಿಯಿಂದ ಮಾನ್ಯತೆ ಪಡೆದಂತ ವಿಶ್ವವಿದ್ಯಾಲಯ ಇದೆಯಲ್ಲ, ಅದರಲ್ಲಿ ನೀವು ಆ ವಿಷಯದಲ್ಲಿ ಏನಪ್ಪ ಅಂದ್ರೆ ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ್ ವಿದ್ಯಾರ್ಹತೆಯನ್ನು ನೀವು ಹೊಂದಿರಬೇಕು. ಇದಾದ್ಮೇಲೆ ನೋಡ್ರಿ ಕೋಡನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪರೀಕ್ಷಾ ಕೇಂದ್ರಗಳನ್ನ ನೋಡೋದಾದ್ರೆ ನೋಡ್ರಿ, ಬೆಂಗಳೂರು, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮಂಗಳೂರು, ಮೈಸೂರಿನಲ್ಲಿ ಏನಪ್ಪ ಅಂದ್ರೆ ಪರೀಕ್ಷಾ ಕೇಂದ್ರಗಳಿರುತ್ತೆ. ಸೊ ಪರೀಕ್ಷಾ ಕೇಂದ್ರದ ವಿವರಣೆಗಳನ್ನು ಕೂಡ ಕೊಟ್ಟಿದ್ದಾರೆ. ಸೊ ಅರ್ಜಿ ಸಲ್ಲಿಸುವ ವಿಧಾನವನ್ನ ಹೇಳಿದೀವಿ, ಅದು ನೀವೇನ್ ಮಾಡ್ಬೇಕಂದ್ರೆ ಕೆಎ ವೆಬ್ಸೈಟ್ ಆದಂತ https://kea.ke.nic.in ಮೂಲಕ ನೀವೇನಪ್ಪ ಅಂದ್ರೆ ನೀವೇನ್ ಮಾಡಬಹುದು ಅಂದ್ರೆ ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ಸೊ ನೋಡ್ರಿ, ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅವನು ಸಹ ನೀವು ಓದ್ಕೋರಿ. ಸೊ ಪರೀಕ್ಷಾ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನೋಡ್ರಿ, ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆ ಪೂರ್ಣ ಮಾಹಿತಿಯನ್ನು ಕೆಇ ಅಂತರ್ಜಾಲದಲ್ಲಿ ಅಭ್ಯರ್ಥಿಯ ಮಾರ್ಗದರ್ಶನ ಮಾದರಿ ಓಎಂಆರ್ ಅದನ್ನು ಬಳಸುವ ರೀತಿ ತಿಳಿಸಲಾಗಿರುತ್ತದೆ. ಹಾಗೂ ಅಭ್ಯರ್ಥಿಗಳಿಗೆ ಅಂಚೆ ಮೂಲಕ ಯಾವುದೇ ಮಾಹಿತಿ ಪ್ರತಿಯನ್ನು ನೀಡಲಾಗುವುದಿಲ್ಲ. ಮೌಲ್ಯಮಾಪನಕ್ಕೆ ಅಥವಾ ಮರು ಎಣಿಕೆಗೆ ಅವಕಾಶವಿರುವುದಿಲ್ಲ. ಕೆಎಸ್ಎಟ್ ಪರೀಕ್ಷೆಯ ತಾತ್ಕಾಲಿಕ ಕೀ ಉತ್ತರಗಳನ್ನು ಕೆಇ ಅಂತರ್ಜಾಲದಲ್ಲಿ ಪರೀಕ್ಷೆ ಮುಗಿದ ನಂತರ ಪ್ರಕಟಿಸಲಾಗುವುದು. ತಾತ್ಕಾಲಿಕ ಕೀ ಉತ್ತರಗಳಲ್ಲಿ ತೃಪ್ತಿ ಹೊಂದದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೂಲಕ ಆಕ್ಷೇಪಣೆಯನ್ನು ಹಾಕಬಹುದು. ಪ್ರತಿ ಪ್ರಶ್ನೆಗೆ 300 ರೂಪಾಯಿ ಮೊತ್ತವನ್ನು ಪಾವತಿಸಬೇಕು. ಆಕ್ಷೇಪಿಸಲಾದ ಕೀ ಉತ್ತರ ಸರಿಯಾಗದಿದ್ದರೆ ಅಂತ ಅಭ್ಯರ್ಥಿಗಳ ಶುಲ್ಕವನ್ನು ಮರುಪಾವತಿಸಲಾಗುವುದು. ಆಕ್ಷೇಪಣೆ ಮೇಲಿನ ಕೆಎ ನಿರ್ಧಾರವೇ ಅಂತಿಮವಾಗಿರುತ್ತದೆ. ಅಂತಿಮ ಉತ್ತರ ಕೀಗಳ ಆಧಾರದ ಮೇಲೆ ಉತ್ತರಗಳನ್ನು ಅಂತರ್ಜಾಲಗಳಲ್ಲಿ ಪ್ರಕಟಿಸಿ ನಂತರ ಅಂತಿಮ ಕೆಸೆಟ್ ಫಲಿತಾಂಶವನ್ನು ಪ್ರಕಟಿಸಲಾಗುವುದು. ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಬಿಡುಗಡೆಗೊಳಿಸಿದ ಕೀ ಉತ್ತರಗಳನ್ನು ಅಂತಿಮವಾಗಿದ್ದು ಅಂತಿಮ ಕೀ ಉತ್ತರಗಳನ್ನು ಪ್ರಕಟಿಸಿದ ನಂತರ ಅಭ್ಯರ್ಥಿಗಳು ಪುನಃ ಆಕ್ಷೇಪಣೆಯನ್ನು ಸಲ್ಲಿಸಲು ಅವಕಾಶವಿರುವುದಿಲ್ಲ. ಎಲ್ಲಾ ವಿಷಯಗಳಲ್ಲೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ನಿರ್ಣಯವೇ ಅಂತಿಮವಾಗಿರುತ್ತದೆ. ಕೆಎ ಅರ್ಹರಾದ ಅಥವಾ ಅನರ್ಹಗೊಂಡ ಅಭ್ಯರ್ಥಿಗಳಿಗೆ ಯಾವುದೇ ಅಂಕಪಟ್ಟಿಯನ್ನು ನೀಡಲಾಗುವುದಿಲ್ಲ. ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳಾದಲ್ಲಿ ಅದು ಯುಜಿಸಿ ನಿಯಮಗಳಿಗೆ ಒಳಪಟ್ಟಿರುತ್ತದೆ. ಪರೀಕ್ಷೆಗೆ ಸಂಬಂಧಪಟ್ಟ ಯಾವುದೇ ವಿವಾದಗಳಿದ್ದಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಸೊ ಇದಿಷ್ಟೇನಪ್ಪ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆ ಬಗ್ಗೆ ಇರುವಂತಹ ಮಾಹಿತಿ. ಸೊ ನೋಡ್ರಿ, ಇದೇ ತರ ಉಪಯುಕ್ತ ಮಾಹಿತಿನ ನಾವು ನಿಮಗೆ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಉದ್ಯೋಗ ವಾರ್ತಾ ಕಾರ್ಯಕ್ರಮ. ಥ್ಯಾಂಕ್ ಯು.